ಸರ್ ಬೆಳಗ್ಗೆ 8:30 8:45 ಅಷ್ಟೊತ್ತಾಯ್ತು. ಬೆಳಗ್ಗೆ ಪಾಪ ಅವರು ಮಾರ್ಕೆಟ್ ಹೋಗ್ಬಿಟ್ಟು ಹೂ ತರ್ತಾ ಇದ್ರು ಟೂ ವೀಲರ್ ಅಲ್ಲಿ. ಮಾರ್ಕೆಟ್ ಬರ್ಬೇಕಾದ್ರೆ ಓವರ್ಟೇಕ್ ಹಿಂದ್ಗಡೆ ಇಬ್ರು ಒಟ್ಟಿಗೆ ಬರ್ತಾ ಇದ್ರು ಈ ಕಡೆಯಿಂದಾನೆ. ಬಸ್ ಅವರು ಮತ್ತೆ ಅವ್ರು ಇಬ್ರು ಓವರ್ಟೇಕ್ ಮಾಡಕ್ ಹೋದ ಅಥವಾ ಅದು ಬಸ್ ಒಂದು ತಪ್ಪೋ ಇಲ್ಲ ಆಕ್ಟಿವ್ ಗಾಡಿದ ಒಂದು ತಪ್ಪೋ ಗೊತ್ತಿಲ್ಲ, ಬಟ್ ಓವರ್ಟೇಕ್ ಮಾಡಕ್ ಹೋಗಿ ಬಸ್ ಒಂದು ಹೊಡೆದ್ಬಿಟ್ಟ ಸರ್ ಆಗ್ಲಿಲ್ಲ. ಸೊ ಅದಕ್ಕೆ ಬಸ್ ಅವ್ರಲ್ಲಿ ಮುಂದೆ ಹಾಕ್ಸ್ಬಿಟ್ಟು ಅವ್ರು ಓಡೋಗ್ಬಿಟ್ರು ನಿಂತ್ಕೊಳ್ಳಿಲ್ಲ. ಅದಾದ್ಮೇಲೆ ಜನರೆಲ್ಲ ಸೇರ್ಕೊಂಡ್ರು, ಪೊಲೀಸು ಇಲಾಖೆಯವರೆಲ್ಲ ಬಂದು ಎನ್ಕ್ವೈರಿ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಟ್ರೈ ಮಾಡಿದ್ವಿ ನೋಡೋಕ್ಕೆ, ನೀರಿಗೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅಷ್ಟಲ್ಲಿ ಆಗಲಿಲ್ಲ. ತಲೆಗೆ ಈ ಸೈಡ್ ತುಂಬ ಏಟಾಗಿತ್ತು, ತಲೆಗೆ ಏಟಾಗಿತ್ತು. ಸೊ ಅವ್ರು ಹೆಲ್ಮೆಟ್ ಇಲ್ಲ, ಹಾಫ್ ಹೆಲ್ಮೆಟ್ ಹಾಕಿದ್ರು. ಫುಲ್ ಹೆಲ್ಮೆಟ್ ಹಾಕಿದ್ರೆ ನಮ್ಮ ಪ್ರಕಾರ ಸ್ವಲ್ಪ ಸೇವ್ ಆಗಿದಾನೋ ಗೊತ್ತಿಲ್ಲ, ಬಟ್ ಹಾಫ್ ಹೆಲ್ಮೆಟ್ ಹಾಕಿದ್ರು. ಬಟ್ ತಲೆಗೆ ಏಟಾಗಿಂದ ಬ್ಲಡ್ ಬಂತು ತುಂಬ, ತುಂಬ ರಕ್ತಸ್ರಾವದಿಂದ ಅವ್ರಿಗೆ ಆಗಲಿಲ್ಲ ಸರ್. ಅನ್ಕಾನ್ಸಿಯಸ್ಗೆ ಹೋಗ್ಬಿಟ್ಟು ಸಡನ್ ಆಗಿ ಪೊಲೀಸರೆಲ್ಲ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಜನ ಎಲ್ಲ ಸೇರ್ಬಿಟ್ಟು ಸ್ಪಾಟ್ ಅಲ್ಲೇ ತೀರೋಬಿಟ್ರು. ಅವ್ರು ಸುಂಕದ ಕಟ್ಟೆಯವರೇನೋ ಅಂತಿದ್ರು ಸರ್, ಮಾರ್ಕೆಟ್ಗೆ ಹೋಗಿ ಹೂ ಪರ್ಚೇಸ್ ಮಾಡ್ಬಿಟ್ಟು ಹೋಗ್ತಿದ್ರು. ಅವ್ರು ಇಲ್ಲೇ ಲೋಕಲ್ ಸ್ಥಳೀಯರೇ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಇಲ್ಲೇ ಮಾರ್ಕೆಟ್ ಹೋಗ್ಬಿಟ್ಟು ಹೂ ತಗೊಂಡು ಹೋಗ್ತಾ ಇದ್ರು. ಅಷ್ಟಲ್ಲಿ ಬಿ ಎಂ ಟಿ ಸಿ ಓವರ್ಟೇಕ್ ಮಾಡ್ಬೇಕಾದ್ರೆ ಸಡನ್ ಆಗಿ ಹೊಡ್ಬಿಡ್ತು ಸರ್. ಸರ್ ಬಿ ಎಂ ಟಿ ಸಿ ಪಾಸ್ ಇವರು ಫಾಸ್ಟಾಗಿ, ಇವರು ನಾರ್ಮಲ್ ಅಲ್ಲೇ ಇದ್ರು, ಬಿ ಎಂ ಟಿ ಸಿ ಒಂದು ರೇಂಜ್ ಅಲ್ಲೇ ಇದ್ರು. ಓವರ್ಟೇಕ್ ಮಾಡಕ್ ಹೋಗ್ಬಿಟ್ಟು ಸರ್ ನಾವು ಆಸೆ ಹಿಡಿತೀವಿ, ಅಷ್ಟೊಂದು ಕಾಣಿಸಲಿಲ್ಲ ನಮಗೆ, ಬಟ್ ಕರೆಕ್ಟಾಗಿ ಕ್ರ್ಯಾಶ್ ಆಗ್ಬಿಡ್ತು. ಟೂ ವೀಲರು ಓವರ್ಟೇಕ್ ಮಾಡಕ್ ಹೋದ್ರು ಬಿ ಎಂ ಟಿ ಸಿ ಕೊಟ್ಬಿಟ್ಟು ಸ್ಪಾಟ್ ಆಗ್ಬಿಡ್ರು ಸರ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.